ಪ್ರಿಯ ವೀಕ್ಷಕರೇ, ಮನುಷ್ಯನಿಗೆ ಯಾವ ಸಮಯದಲ್ಲಿ ಎಂತಹ ಪರಿಸ್ಥಿತಿ ಎದುರಾಗುತ್ತದೆ ಎಂದು ಯಾರೂ ಊಹಿಸಲು ಸಾಧ್ಯವಾಗುವುದಿಲ್ಲ. ಅದನ್ನೇ ವಿಧಿ ಎಂದು ಕರೆಯುತ್ತಾರೆ. ಇಂತಹ ವಿಧಿಯ ಅಟ್ಟಹಾಸಕ್ಕೆ ಬದುಕಿ ಬಾಳಬೇಕಿದ್ದ ಜೀವವೊಂದು ಬಲಿಯಾಗಿದೆ. ಈ ಚಿತ್ರದಲ್ಲಿ ಕಾಣುತ್ತಿರುವ ವ್ಯಕ್ತಿಯ ಹೆಸರು ಸಾಗರ್. ವೃತ್ತಿಯಲ್ಲಿ ಕಾರ್ ಮೆಕ್ಯಾನಿಕ್. ಸೌಮ್ಯ ಸ್ವಭಾವದ ವ್ಯಕ್ತಿ. ತಾನಾಯಿತು, ತನ್ನ ಕೆಲಸವಾಯಿತು ಎಂದು ಬದುಕುತ್ತಿದ್ದ ಇವರು ಬೊಲೆರೋ ವಾಹನವನ್ನು ರಿಪೇರಿ ಮಾಡುತ್ತಿದ್ದಾಗ ಬೊಲೆರೋ ವಾಹನದ ಕೆಳಗೆ ಭಾರ ತಡೆಯಲು ನಿಲ್ಲಿಸಿದ ಜಾಕ್ ಸ್ಕಿಪ್ ಆಗಿದ್ದರಿಂದ ಇಡೀ ಬೊಲೆರೋ ವಾಹನವೇ ಇವರ ದೇಹದ ಮೇಲೆ ಬಿದ್ದು ಸ್ಥಳದಲ್ಲೇ ಪ್ರಾಣ ಕಳೆದುಕೊಂಡ ದುರ್ಘಟನೆ ನಡೆದಿದೆ. ಹೊಸದುರ್ಗ ನಗರದ ಸರ್ಕಾರಿ ಆಸ್ಪತ್ರೆಯ ಮುಂಭಾಗ ಇರುವ ಸಾಗರ್ ಕಾರ್ ಗ್ಯಾರೇಜ್ನಲ್ಲಿ ನಡೆದ ಹೃದಯ ವಿದ್ರಾವಕ ಘಟನೆ ಕಂಡ ಜನತೆ ಮಮ್ಮಲ ಮರುಗಿದ್ದಾರೆ. ಅಪಾರ ಸಂಖ್ಯೆಯ ಸ್ನೇಹಿತರು ಬಂಧುಗಳ ಸಮ್ಮುಖದಲ್ಲಿ ಸಾಗರ್ ಮೃತದೇಹವನ್ನು ಅಂತ್ಯ ಸಂಸ್ಕಾರ ಮಾಡಲಾಗಿದೆ. ಕೇವಲ 5 ವರ್ಷಗಳ ಹಿಂದೆ ಮದುವೆಯಾಗಿದ್ದ ಸಾಗರ್ ಕುಟುಂಬ ಇದೀಗ ಅನಾಥವಾಗಿದೆ. 4 ವರ್ಷದ ಹೆಣ್ಣುಮಗು ಮತ್ತು 1.5 ವರ್ಷದ ಗಂಡು ಮಗುವನ್ನು ಹೊಂದಿದ್ದ ಈ ಕುಟುಂಬ ಅಸಹಾಯಕ ಪರಿಸ್ಥಿತಿಯಲ್ಲಿದೆ. ಸದ್ಯದ ಪರಿಸ್ಥಿತಿಯನ್ನು ನಿಭಾಯಿಸಲು ದಾನಿಗಳು, ಹಿತೈಷಿಗಳು ಮುಂದೆ ಬರಬೇಕಿದೆ. ಈ ಕುಟುಂಬವು ತಮ್ಮೆಲ್ಲರ ಸಹಾಯದ ನಿರೀಕ್ಷೆಯಲ್ಲಿದ್ದು ನಿಮ್ಮ ಸ್ಪಂದನಕ್ಕೆ ಕಾಯುತ್ತಿದೆ. ಈ ಕುಟುಂಬಕ್ಕೆ ಸಹಾಯ ಮಾಡಲಿಚ್ಛಿಸುವವರು ಈ ಮಾಹಿತಿಯನ್ನು ಗಮನಿಸಬೇಕಾಗಿ ಕೋರಲಾಗಿದೆ. ಇದು ನಿಮ್ಮ ನೆಚ್ಚಿನ ಜಿವಿ ಟಿವಿಯ ಕಳಕಳಿಯಾಗಿದೆ.